ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ. ಇವತ್ತು ಒಂದು ಸ್ಪೆಷಲ್ ಏನು ಅಂತಂದರೆ, ಅದಿತಿಗೆ ನಾವು ನಾಟಿ ಮೊಟ್ಟೆ ಕೊಡ್ತೀವಿ. ನಾಟಿ ಮೊಟ್ಟೆ ತುಂಬ ಕಷ್ಟ ಆಗ್ತಿತ್ತು, ಎಲ್ಲರೂ ಹೇಳ್ತಿದ್ರು ನಾಟಿ ಮೊಟ್ಟೆ ನೀವು ಕೊಡ್ತಿದ್ದೀರಾ ಆದರೆ ಅದು ನಾಟಿ ಮೊಟ್ಟೆನೇ ಅಲ್ಲ ಅನಿಸುತ್ತೆ ಅಂತ. ಅದಕ್ಕೋಸ್ಕರ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತಂದರೆ, ಬೆಂಗಳೂರು ಬಾರ್ಡರು ಆ್ಯಂಡ್ ರಾಮನಗರ ಬಾರ್ಡರು. ಬೆಂಗಳೂರು ಬಾರ್ಡರ್ ಅಂತಂದರೆ ಆ ಕಡೆ ಹೋದರೆ ರಾಮನಗರ, ಈ ಕಡೆ ಇದ್ದರೆ ನಾವು ಬೆಂಗಳೂರು. ಸೊ ಅಂತಹ ಬಾರ್ಡರಿಗೆ ಬಂದು ನಾಟಿ ಕೋಳಿ ತೊಗೊಂಡು ಹೋಗಿ ಮನೆಯಲ್ಲಿ ಸಾಕೊಂಡು, ಸೊ ಅದು ಡೈಲಿ ಎಗ್ ಕೊಡುತ್ತಲ್ಲ ಅಂತಂದರೆ ಸ್ವಲ್ಪ ಡ್ಯೂರೇಷನ್ ಎಗ್ ಕೊಡುತ್ತಲ್ಲ, ಮೊಟ್ಟೆ ಇಡುತ್ತಲ್ಲ. ಸೊ ಆವಾಗ ಅದಿತಿಗೆ ಪ್ಯೂರ್ ನಾಟಿ ಮೊಟ್ಟೆ ಕೊಡೋಣ ಅಂತ ಪ್ಲ್ಯಾನು. ಅದಿತಿ ಏನು ಮಾಡ್ತಿದ್ದಾರೆ, ಬನ್ನಿ ಅದಕ್ಕೆ. ಏನು ಮಾಡ್ತಿದ್ದೀರಾ ಅದಿತಿ, ನೀವು ಏನು ತಿಂತಾ ಇದ್ದೀರಾ? ಏಯ್, ಮೊಸರನ್ನ ಅನ್ನೋದು ಕಡಲೆಪುರಿ. ಅದಿತಿಗೆ ಸ್ನ್ಯಾಕ್ಗೆ ಅಂತ ಮೊಸರನ್ನ, ಸಾರಿ, ಮೊಸರನ್ನ ಮೊಸರನ್ನ ಅಂತ ಹೇಳಿ ಹೇಳಿ ನಾನು ಮೊಸರನ್ನ ಅಂತ ಹೇಳ್ತಾ ಇದ್ದೀನಿ. ಅದಿತಿಗೆ ಸ್ನ್ಯಾಕ್ಗೆ ಅಂತ ಕಡಲೆಪುರಿ ತಂದಿದೆ. ಅದಿತಿ ಕಡಲೆಪುರಿ ತಿಂತಾ ಇದ್ದಾರೆ. ಸೊ ಡ್ಯಾಡಾ ಅವ್ರ ಕಸಿನ್ ಎಲ್ಲ ನೋಡಕ್ಕೆ ಹೋಗಿದ್ದಾರೆ ಕೋಳಿನ. ಸೊ ನಾವು ಹೋಗ್ತೀವಿ ನೋಡಕ್ಕಮ್, ಲೆಟ್ಸ್ ಸಿ. ಅದಿತಿ ಹೋಗೋಣ, ಕ್ಲೋಸ್ ಮಾಡಿಬಿಡಿ ಅದನ್ನು, ತೋರಿಸಿ ಕಡಲೆಪುರಿ, ತೋರಿಸಿ ಎಲ್ಲರಿಗೂ ಕಡಲೆಪುರಿ. ಇಲ್ಲಿದೆಯಲ್ಲ, ಇಲ್ಲಿ ಇಲ್ಲಿ. ಅದಿತಿ ಈಸ್ ಹ್ಯಾವಿಂಗ್ ಕಡಲೆಪುರಿ. ಕೇರ್ಫುಲ್ ಕೇರ್ಫುಲ್ ಕೇರ್ಫುಲ್, ಇಟ್ಸ್ ಓಕೆ, ನನ್ನ ಕೈಗೆ ಬಿತ್ತು. ಅದನ್ನೆಲ್ಲ ನೀಟ್ ಮಾಡೋಣ. ಓಕೆ, ಎಸ್, ನಾನು ಅಲ್ಲಿ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಾವು ಹೊರಟ್ವಿ. ಅಲ್ಲಿ ಎಷ್ಟು ಚೆನ್ನಾಗಿದೆ, ಒಂದು ಟೊಕ್ಕಿ ತೋರಿಸ್ತೀನಿ, ವೇಟ್ ಮಾಡಿ ನೋಡಿ. ಟೊಕ್ಕಿ ಕೋಳಿ ಎಷ್ಟೊಂದು ಕೋಳಿ ಇದೆ. ಕಮ್ ಹೋಗೋಣ. ಕೋಕ ಅಲ್ಲಿ ಡ್ಯಾಡ್ ಹತ್ರ ಇದೆ. ಇಲ್ಲೇ ಇದೆ ಕೊಡ್ತೀನಿ. ಬೇಡ ಬೇಡ ಬಾಡ್ತೀನಿ, ಮಾಮ ಇಟ್ಕೊಡ್ತಾನೆ. ಇದೆಲ್ಲ ಡಾಡಾ ಪ್ಲಾನೆ ಅದಿತಿಗೋಸ್ಕರ ಅಂದ್ರೆ ಏನ್ ಬೇಕಾರ ಮಾಡ್ಬಿಡ್ತಾರೆ ಅಲ್ವಾ ಚಿನಿ. ಏನಕ್ಕ ಬಂದಿರೋದ್ ನಾವು, ಏನ್ ತಗೊಂಡು ಹೋಗಕ್ಕೆ? ಕೋಕಾ. ಏನಕ್ಕೆ ಕೋಕಾ? ಮೊಟ್ಟೆ. ಮೊಟ್ಟೆ ಮೊಟ್ಟೆಗೆ ಅಲ್ಲಿ ಇಡಿಯೋ ಟ್ರೈ ಮಾಡ್ತಿದ್ದಾರೆ. ಇದಾವೆ ನನ್ನ ಹತ್ರ, ಇದಾವೆ ಫೈಟರ್ ಕೋಳಿ ಇರೋದು. ನಮ್ಮವೆಲ್ಲ ಮುರಿ ಮಾಡ್ತೀವಿ. ಮುಟ್ಟಕ್ಕಾಗಲ್ಲ ಬಾತುಕೋಳಿ. ಇಲ್ಲಿ ಅಂಬಾ ಅಂಬಾ, ಏನಮ್ಮ ಅದು? ಅಂಬಾ
ಕೋಳಿ ಹುಡ್ಕಕ್ಕೆ ಹೋಗಿದ್ದಾರೆ, ಎಲ್ಲ ಕೋಳಿ ಎಸ್ಕೇಪ್ ಆಗ್ಬಿಟ್ಟಿದೆ ನೋಡಿ. ಎಷ್ಟು ಮೂಲಲ್ಲಿ ಸಂದಿಲೆಲ್ಲ ಹೋಗಿದೆ ಕೋಳಿ. ಹೋಗಿ ನಮಗೆ ಯಾವ್ದು ಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡಿದ್ವಿ, ಅದನ್ನು ಅವರು ಇಟ್ಕೊಡೋದಕ್ಕೆ ನಮಗೆ ಟ್ರೈ ಮಾಡ್ತಾ ಇದ್ದಾರೆ. ಒಂದು ಉಂಜ ಆ್ಯಂಡ್ ಇನ್ನೊಂದು ಯಾಟೆ, ಗರ್ಲ್ ಆ್ಯಂಡ್ ಬಾಯ್ನ ಇಟ್ಕೋತಾ ಇದ್ದಾರೆ. ಎಷ್ಟು ಕೋಳಿ ಇದೆ, ನಾಟಿ ಕೋಳಿ, ಪ್ಯೂರ್ ನಾಟಿ ಕೋಳಿ. ಸೆಲೆಕ್ಟ್ ಮಾಡಿರೋ ಕೋಳಿ ಇದೇನೆ, ಎಷ್ಟು ಆಟ ಆಡಿಸ್ತಿದೆ ಗೊತ್ತಾ, 20 minutes ಆಯ್ತು ಆಟ ಆಡಿಸ್ತಾನೇ ಇದೆ. ಡ್ಯಾಡಾ ಅವ್ರ ಕಸಿನ್ನು ಇಲ್ಲಿ ಕೋಳಿ ಮಾರೋರು ಎಲ್ಲರೂ ಟ್ರೈ ಮಾಡ್ತಿದ್ದಾರೆ ಕೋಳಿ ಹಿಡಿಯೋಕ್ಕೆ. ನಾನು ಅದಿತಿ ಅಂತ ಒಂದ್ಕಡೆ ನಿಂತ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀವಿ. ಕೊನೆಗೂ ಗೂಡೊಳಗಡೆ ಹೋಯ್ತು, ಈಗ ಅದನ್ನ ಇಟ್ಕೊಡ್ತಾರೆ. ಫೈನಲಿ ವಿ ಗಾಟ್ ಅವರ್ ಕೋಳಿ ಫಾರ್ ಮೊಟ್ಟೆ. ಅದಿತಿಗೆ ಮೊಟ್ಟೆ ದಿನಾಗ್ಲೂ ಈ ಕೋಳಿನೇ ಇಡೋದು ಇನ್ಮೇಲಿಂದ. ಪಾಪ ಎಷ್ಟು ಅದಕ್ಕೂ ಸೆಪ್ರೇಟ್ ಆಂಗ್ಸೈಟಿ ಇರುತ್ತೆ ಅಲ್ಲ, ಅವ್ರ ಫ್ಯಾಮಿಲಿ ಅಮ್ಮ ಅಪ್ಪ ಇಂದ ದೂರ ಹಾಕ್ತಿದ್ದೀನಿ ಅಂತ. ಪಾಪ ಕೈಲಿ ಸಿಕ್ತು ಕೋಳಿ. ಎಸ್ ಹ್ಯಾಪಿ ಕೋಳಿ ಬರುತ್ತೆ. ಅಲ್ಲಿ ಡ್ಯಾಡ ಕೋಳಿ ಇಟ್ಕೊಂಡು ನಿಂತಿದ್ದಾರೆ. ಅದಿತಿ ಕೋಳಿ, ಡ್ಯಾಡ ಕೋಳಿನ ಇಟ್ಕೊಂಡು ನಿಂತಿದ್ದಾರೆ. ಕೋಳಿ ಸಿಕ್ತು ನಮ್ಗೆ. ಅದಿತಿಗೆ ದಿನಾಗ್ಲೂ ಮೊಟ್ಟೆ ಟಚ್ ಮಾಡಿ. ಅದಿತಿ ಫುಲ್ ಎದ್ರು. ಏನದಿತಿ ಅದು ಏನದು, ಭಯ ಪಡ್ತಾ ಇದಾರೆ ಅದಿತಿ. ನನಗಂತೂ ವಾತಾವರಣ ಅಂತೂ ಸಖತ್ ಇಷ್ಟ ಆಯಿತು. ಅಲ್ಲೊಂದು ಕ್ಯೂಟ್ ಆಗಿರೋದು ಒಂದು ಬೆಕ್ಕಿನ ಮರಿ ಇತ್ತು, ಅದನ್ನು ಕ್ಯಾಪ್ಚರ್ ಮಾಡ್ತಿದ್ದೆ. ಅಲ್ಲಿರೋ ಓನರ್ ಹೇಳ್ತಾ ಇದ್ರು, ಏನಮ್ಮ ನಮ್ಮನೆಯೆಲ್ಲ ಕ್ಯಾಪ್ಚರ್ ಮಾಡ್ತಿದ್ಯಾ ಅಂತ. ನಾನು ಹೇಳಿದೆ, ಏನಣ್ಣ ನಮ್ಮನೆ ನಿಮ್ಮನೆ ಏನಿಲ್ಲ, ವಾತಾವರಣ ಇಂಪಾರ್ಟೆಂಟ್ ಅಲ್ವಾ ಅಂತ ಹೇಳಿದೆ. ನನ್ನ ಪಾಲಿಸಿ ಇಷ್ಟೇ, ಖುಷಿಯಾಗಿರಬೇಕು, ಎಂಜಾಯ್ ಮಾಡಬೇಕು, ಪ್ರತಿ ಕ್ಷಣನೂ ಎಂಜಾಯ್ ಮಾಡಬೇಕು. ಇನ್ನೇನಿದೆ ಲೈಫಲ್ಲಿ, ಯಾವಾಗಿರ್ತೀವೋ ಯಾವಾಗ ಹೋಗ್ತೀವೋ ಅನ್ನೋದೇ ಗೊತ್ತಿಲ್ಲ ಅಲ್ವಾ ಯಾರಿಗೂನು. ಸೊ ಕೋಳಿಯೆಲ್ಲ ಹಿಡ್ದಾಯ್ತಲ್ಲ, ಕಾಲೆಲ್ಲ ಕಟ್ತಾ ಇದ್ರು. ಆ್ಯಂಡ್ ಡ್ಯಾಡ ಸ್ವಲ್ಪ ನಾಟಿ ಮೊಟ್ಟೆನೂ ಸಹ ತೊಗೊಂಡ್ರು. ನಾವು ಇಷ್ಟು ದಿನ ಒಂದು ಆರ್ಗ್ಯಾನಿಕ್ ಶಾಪಲ್ಲಿ ನಾಟಿ ಮೊಟ್ಟೆನ ತೊಗೊಳ್ತಿದ್ವಿ, ಆದರೆ ಅದನ್ನು ನೋಡಿದ್ದು ಎಲ್ಲರೂ ಹೇಳ್ತಿದ್ರು ಅದು ನಾಟಿ ಮೊಟ್ಟೆನೇ ಅಲ್ಲ, ಕ್ರಾಸ್ ಇರುತ್ತೆ ಅಂತ. ಸೊ ಅದಕ್ಕೋಸ್ಕರ ನಾಟಿ ಮೊಟ್ಟೆ ಇಡೋದಕ್ಕೇ ಕೋಳಿನ ಪರ್ಚೇಸ್ ಮಾಡ್ತಾ ಇದ್ದೀವಿ ಇವಾಗ. ಅಲ್ಲಿ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಕೋಳಿ ಪಿಳ್ಳೆ, ಕೋಳಿ ಪಿಳ್ಳೆ ಅಮ್ಮ, ಕೋಳಿ ಪಿಳ್ಳೆ ನೋಡಮ್ಮ, ಕೋಳಿ ಪಿಳ್ಳೆ ಹೇಳಿ, ಕೋಳಿ ಕೋಳಿ ಪಿಳ್ಳೆ. ಏನ್ ಮಾಡೋದು ಕೋಳಿ ಸಿಕ್ಲಿಲ್ಲ ಅಂದ್ರೆ, ಅದಿತಿ ಏನ್ ಮಾಡೋದು ಕೋಳಿ ಸಿಕ್ಕಿಲ್ಲ ಅಂದ್ರೆ? ವಾವ್ ಇಷ್ಟು ಚಂದ ನೇಚರ್, ಒಂದೇ ಒಂದ್ ಸ್ವಲ್ಪನು ಪೊಲ್ಯೂಷನ್ ಇಲ್ಲ, ಸಕ್ಕದ ಇದೆ. ಈಗ ಬಾಯ್ ಸಿಕ್ಕಿದೆ, ಅಪ್ಪ ಎಷ್ಟು ಶಕೆ ನೋಡು. ಅದಿತಿ ಕೋಕಾ ಅದು ಕೂಗ್ತಿದ್ದಾರೆ, ಬಾಯ್ ಸಿಕ್ಕಿದೆ. ಸೊ ಈಗ ಗರ್ಲ್ಗೆ ಹಂಟಿಂಗ್ ಮಾಡ್ತಾ ಇದ್ದಾರೆ. ಸೊ ಬಾಯ್ ನೋಡಿ ಪಾಪ ರೆಡಿ ಆಗಿ ಕೂತಿದ್ದಾರೆ ನಮ್ಮ ಮನೆಗೆ ಬರೋದಕ್ಕೆ, ಕಾಲೆಲ್ಲ ಕಟ್ಟಾಕ್ಬಿಟ್ಟಿದ್ದಾರೆ ಅದಕ್ಕೆ. ಸೊ ಇವರು ಬಾಯ್ ಅಂತೆ, ಸೊ ನಾವು ಗರ್ಲ್ಗೆ ಹುಡುಕ್ತಾ ಇದ್ದೀವಿ ಅಂತಂದ್ರೆ ಅವ್ರು ಹುಡುಕ್ತಾ ಇದ್ದಾರೆ. ಬಂದೆ ಬಂದೆ ಅದಿತಿ, ಹಾಯ್. ಅದು ನಾಟಿ ಮೊಟ್ಟೆ ಕೊಟ್ರೆ ಮಕ್ಳಿಗೆ ಒಳ್ಳೇದು. ಆ್ಯಂಡ್
ಮೊಟ್ಟೆಯಲ್ಲಿ ಎರಡು ಭಾಗನೂ ಕೊಡ್ಬೋದು, ವೈಟ್ ಭಾಗ ಆ್ಯಂಡ್ ಯೆಲ್ಲೋ ಭಾಗ, ಎರಡೂ ಒಳ್ಳೆಯದಾಗತ್ತೆ ಮಕ್ಕಳಿಗೆ. ಆ್ಯಂಡ್ ಎರಡರಲ್ಲೂ ಒಳ್ಳೆ ನ್ಯೂಟ್ರಿಷನ್ ಇರೋದ್ರಿಂದ ಯಾವುದನ್ನು ಸ್ಕಿಪ್ ಮಾಡಬಾರ್ದು. ಕೆಲವರು ಯೆಲ್ಲೋ ಕಲರ್ ಅಂತಂದರೆ ಭಂಡಾರನ ತೆಗೆದು ಯೋಕ್ನ ತೆಗೆದು ಬರೀ ವೈಟ್ ಮಾತ್ರ ಕೊಡ್ತಾರೆ, ಆ ರೀತಿ ಮಾಡಬಾರ್ದು. ಸೊ ಡಿಸೈಡ್ ಮಾಡ್ತಾ ಇದ್ದಾರೆ ಯಾವ್ದು ಬೇಕು. ಆ್ಯಂಡ್ ಹಿಡಿಯೋದಂತೂ ಸಖತ್ ಕಷ್ಟ, ಇಡೀ ಫುಲ್ಲು ತೋಟ ಎಲ್ಲ ಓಡಾಡುತ್ತೆ ಇದು. ಆ ಫಾರ್ಮ್ ಹೌಸಲ್ಲಿ 700+ ಕೋಳಿ ಇದೆಯಂತೆ. ನಮಗೆ ಕಾಣಿಸ್ತಿದ್ದಿದ್ದು ಸ್ವಲ್ಪನೇ, ಆದರೆ ಎಲ್ಲನೂ ಮೇವು ತಿನ್ನೋದಕ್ಕೆ ಹೊರಟೋಗ್ಬಿಟ್ಟಿತ್ತು. ನಾವು ಯಾವ ಕೋಳಿನಾರ ಸೆಲೆಕ್ಟ್ ಮಾಡ್ಕೊಳ್ಬೋದು, ಯಾವ ಕೋಳಿ ಎಷ್ಟು ವೇವ್ ಇರುತ್ತೋ ಅದ್ರ ಮೇಲೆ ನಾವು ಅಮೌಂಟ್ ಪೇ ಮಾಡಬೇಕಾಗತ್ತೆ. ತುಂಬ ಎಂಜಾಯ್ ಮಾಡಿದ್ವಿ ನಾವಂತೂ. ಅದಿತಿ ಅಂತೂ ಮಸ್ತಾಗಿ ಎಂಜಾಯ್ ಮಾಡಿದ್ರು. ಅವರು ಕೋಳಿ ಹಸು ಈ ರೀತಿಯೆಲ್ಲ ಅಂತಂದರೆ ತುಂಬ ಇಷ್ಟ ಆಗುತ್ತೆ. ವಾತಾವರಣ ಅಂತೂ ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ ನಾವು. ಅವ್ರೇನು ಹೇಳ್ತಿದ್ದಾರೆ ಅಂತಂದರೆ, ಈಗ ಎಲ್ಲ ಕೋಳಿಗಳು ಫುಲ್ಲು ಅವ್ರದ್ದು ರೋಮಿಂಗ್ ಮೋಡ್ ಅಂತಂದರೆ ಮೇಯಕ್ಕೆ ಹೋಗಿದೆ ಅಲ್ವ, ಸೊ ಎಲ್ಲ ಕೋಳಿಗಳು ಕಷ್ಟ ಆಗ್ತಿದೆ ಹಿಡಿಯೋಕ್ಕೆ. ಅದಕ್ಕೆ ಈವ್ನಿಂಗ್ 6:30 ಅಥವಾ 6:00 ಆಗಿ ಬಂದರೆ ಎಲ್ಲ ಕೋಳಿಗಳು ಗೂಡಿಗೆ ಹೋಗಿರುತ್ತೆ, ಅವಾಗ ನಮ್ಗೆ ಯಾವ್ದು ಬೇಕಾದ್ರೆ ಸೆಲೆಕ್ಟ್ ಮಾಡ್ಬೋದು ಅಂತ ಅವ್ರು ಹೇಳ್ತಾ ಇದ್ದಾರೆ. ನೋಡೋಣ, ಒಂದು ಸಿಕ್ಕಿದೆ ಇನ್ನೊಂದು ಸಿಗೋದಕ್ಕೆ ಹರ ಸಾಹಸ ಪಡ್ತಾ ಇದ್ದಾರೆ. ಎಷ್ಟು ಕ್ಯೂಟಾಗಿ ಓಡ್ತಿದೆ ಎಲ್ಲರು ಮರಿಗಳು. ಇಡ್ಬಿಟ್ರು ಇದ್ದೇ ಬಿಟ್ರು ಕ್ಯಾಚ್. ಟಚ್ ಟಚ್ ಮಾಡಲ್ಲ ನೀವು. ಎಸ್, ನಮಗೆ ಸಿಕ್ತು ಕೋಳಿ, ಎರಡು ಸಿಕ್ತು, ಉಂಜಾನೂ ಸಿಕ್ತು, ನಾಟಿ ಕೋಳಿ ಯಾಟೆ ಕೋಳಿನೂ ಸಿಕ್ತು, ಬಾಯ್ ಗರ್ಲ್ ಎರಡು ಸಿಕ್ಕಿದೆ. ಎಸ್, ನಿನ್ನಿಂದ ನಮ್ಮ ಮನೇಲಿ ಇರ್ತೀರಾ, ನಾವೇ ನಿಮಗೆ ಊಟ ಹಾಕ್ತೀವಿ, ನಾನೇ ಊಟ ಹಾಕ್ತೀನಿ, ಎಲ್ಲ ಕ್ಲೀನ್ ಮಾಡಿ. ಸ್ನಾನ ಮಾಡ್ಸೋಕ್ಕಾಗಲ್ಲ ಅನಿಸುತ್ತೆ, ಸ್ನಾನ ಮಾಡ್ಸೋಕ್ಕಾಗಲ್ಲ. ಓಕೆ, ಅದಿತಿ ನೀವೇ ಮೊಟ್ಟೆ ಕೊಡಬೇಕು. ಓಕೆ, ಫೈನಲಿ ನಮಗೆ ಮೂರು ಕೋಳಿ ಸಿಕ್ಬಿಡ್ತು. ನಾವು ಹೋಗಿದ್ದು ಎರಡೇ ಎರಡು ತೊಗೊಂಡು ಬರೋಣ, ಒಂದು ಯಾಟೆ ಕೋಳಿ ಒಂದು ಗುಂಜಾ ಕೋಳಿ ಅಂತ. ಆದರೆ ಡ್ಯಾಡ ಎರಡು ತೊಗೊಂಡು ಬಿಡೋಣ ಅಂತ ಅಂದ್ಬಿಟ್ಟು ಎರಡು ಯಾಟೆ ಕೋಳಿನ ತೊಗೊಂಡ್ರು. ವೇವ್ ಎಲ್ಲ ಮಾಡಿಸಿದ್ವಿ, ಅದ್ರ ಮೇಲೆ ನಾವು ಅಂದರೆ ಎಷ್ಟು ಕೆ ಜಿ ಇರುತ್ತೆ ಅದು ಅಂತ ನೋಡಿ ನಾವು ಅಮೌಂಟ್ನ ಪೇ ಮಾಡಬೇಕಾಗತ್ತೆ. ವಾತಾವರಣ ಅಂತೂ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಒಂದು 3-4 hours ನಾವು ಅಲ್ಲಿದ್ವಿ. ಇಟ್ ವಾಸ್ ಸೋ ಗುಡ್ ಟೈಮ್ ನಾವು ಸ್ಪೆಂಡ್ ಮಾಡಿದ್ದು. ಆ್ಯಂಡ್ ಅಲ್ಲಿ ಚಿಕ್ಕ ಚಿಕ್ಕ ಪಪ್ಪೀಸ್ ಇತ್ತು, ಆ್ಯಂಡ್ ಗೂಸ್ ಅಂತಂದರೆ ಬಾತ್ಕೋಳಿ ಎಲ್ಲ ಇತ್ತು. ಅದಿತಿ ಅಂತೂ ಸಖತ್ ಎಂಜಾಯ್ ಮಾಡಿದ್ವಿ. ಈ ಕೋಳಿ ಥರ್ಡ್ ಕೋಳಿ ಇದೆ ನಮಗೆ, ನಾವು ಸೆಲೆಕ್ಟ್ ಮಾಡಿದ್ದು. ಆ್ಯಂಡ್ ಇದನ್ನೇ ನಾವು ತೊಗೊಂಡಿದ್ದು. ಆ್ಯಂಡ್ ಪಪ್ಪಿ ಎಲ್ಲ ಇತ್ತಲ್ಲ, ಅದಿತಿ ಅಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ರು, ಹೋಗಿ ಮುಟ್ಟಿ. ಆ್ಯಂಡ್ ಮಕ್ಕಳನ್ನ ನಾವು ಈ ರೀತಿ ಕೆಲವೊಂದ್ಸಲ ಈ ರೀತಿ ಎನ್ವೈರ್ಮೆಂಟ್ ಸಿಗೋದೇ ಕಷ್ಟ ಆಗುತ್ತೆ ಈಗಿನ ವಾತಾವರಣದಲ್ಲಿ. ಸಿಕ್ಕಿದಾಗ ಮಕ್ಕಳನ್ನ ಎಂಜಾಯ್ ಮಾಡೋದಕ್ಕೆ ಬಿಡಿ. ಆ್ಯಂಡ್ ಮಕ್ಕಳು ಎಂಜಾಯ್ ಮಾಡಿದ್ರೆ ವಾತಾವರಣದಿಂದ ಕಲಿಯೋದು ಸಾಕಷ್ಟು ಇರುತ್ತೆ. ಆ್ಯಂಡ್ ಅವರ ಕಲಿಕೆಯೂ ಚೆನ್ನಾಗಾಗಿರುತ್ತೆ. ಆ್ಯಂಡ್ ಅವರು ತುಂಬ ಎಂಜಾಯ್ ಮಾಡ್ತಾರೆ ಆ ವಾತಾವರಣ. ದಟ್ಸ್ ವೆರಿ ಇಂಪಾರ್ಟೆಂಟ್. ಅದಿತಿನೂ ಪಪ್ಪಿ ಜೊತೆ ಆಟಾಡಿದ್ರು, ಸ್ವಲ್ಪ ಭಯ ಪಡ್ತಿದ್ರು, ಬಟ್ ಸ್ಟಿಲ್ ಶಿ ಎಂಜಾಯ್ಡ್. ಬರೋದಕ್ಕೆ ಇಷ್ಟ ಇಲ್ಲ, ಕೋಕಾ ಕೋಕಾ ಅಂತ ಹೇಳ್ತಾನೆ ಇದ್ರು. ಆ್ಯಂಡ್ ನಾವು ಹೊರಟ್ವಿ ಅಲ್ಲಿಂದ. ಹೊರಡೋದಕ್ಕಿಂತ ಮುಂಚೆ ಅದಕ್ಕೆಲ್ಲ ಬಾಯಿ ಹೇಳಿ, ಕೋಕಾಗೆಲ್ಲ ಬಾಯಿ ಹೇಳಿಸಿದೆ. ಬಾತ್ಕೋಳಿ ನೋಡಿ ಎಷ್ಟು ಕ್ಯೂಟಾಗಿ ಓಡಾಡ್ತಿತ್ತು ಅಂದರೆ, ನಾವು ಪಿಕ್ಚರ್ಸಲ್ಲಿ ನೋಡಿರ್ತೀವಿ ಕೆಲವೊಂದ್ಸಲ ಈ ರೀತಿ ಬಾತ್ಕೋಳಿಗಳನ್ನ ಆ್ಯಂಡ್ ಆಸ್ಟ್ರಿಚ್ಗಳನ್ನ. ಆದರೆ ಈ ರೀತಿ ಡೈರೆಕ್ಟಾಗಿ ನೋಡಿದಾಗ ಈ ರೀತಿ ಇರುತ್ತಾ ಅಂದರೆ ಸೇಮ್ ಪಿಕ್ಚರ್ ರೆಪ್ರೆಸೆಂಟೇಷನೇ ಸೇಮ್ ಆಗಿ ಕಾಣುತ್ತೆ ಅಲ್ಲ, ನಮಗೂ ಖುಷಿ ಆಯಿತು. ಆ್ಯಂಡ್ ಅಲ್ಲಿಂದ ಹೊರಟ್ವಿ. ಟೋಟಲ್ 3 ಕೋಳಿ ಜೊತೆ ನಾವು ಬಂದ್ವಿ. ಮನೆಯಲ್ಲೇ ನಾವು ಒಂದು ಸೆಟಪ್ ಮಾಡ್ಕೊಂಡಿದ್ವಿ ಅಂತಂದರೆ, ಮನೆ ಒಳಗಡೆ ಅಲ್ಲ, ಮನೆ ಕೆಳಗಡೆ ಬಿಲ್ಡಿಂಗ್ ಅಂತಂದರೆ ನಮ್ಮದು ಡೆಡ್ ಎಂಡ್ ಇದೆ ಮನೆ. ಸೊ ಅಲ್ಲಿ ಒಂದು ಗೂಡ್ ಥರ ಮಾಡಿಕೊಂಡು ಅಲ್ಲಿ ನಾವು 3 ಕೋಳಿನೂ ಬಿಟ್ಟಿದ್ದೀವಿ. ಅಲ್ಲೇ ಡೈಲಿ ಊಟ ಹಾಕ್ತೀವಿ, ಮೊಟ್ಟೆ ಇಡೋದಕ್ಕೂ ಶುರು ಮಾಡಿದೆ. ದಟ್ ಈಸ್ ಸೋ ಹ್ಯಾಪಿ ಮೂಮೆಂಟ್ ನಮಗೆ. ಏನಕ್ಕಂತಂದರೆ ನಾಟಿ ಕೋಳಿ ತಂದ್ವಿ, ಅದು ಮೊಟ್ಟೆ ಇಡಬೇಕಲ್ಲ, ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮೊಟ್ಟೆ ಇಡೋದಕ್ಕೂ ಶುರು ಮಾಡಿದೆ. ನೀವು ನೋಡ್ಬೋದು ಮೊಟ್ಟೆ ಇಡ್ತಾ ಇದೆ, ಅಂದರೆ ಮೊಟ್ಟೆ ಇಟ್ಟಿರೋದನ್ನು ನೀವು ನೋಡ್ಬೋದು. 3 ಕೋಳಿ ಇದೆ ಇಲ್ಲಿ ಈಗ, ಒಂದು ಬಾಯ್, 2 ಗರ್ಲ್ಸ್.
ಮೊಟ್ಟೆ ಇಡ್ತಾ ಇದೆ. ಡ್ಯಾಡ ಡೈಲಿ ರಾಗಿ ಹಾಕ್ತೀವಿ, ಅನ್ನ ಹಾಕ್ತೀವಿ, ಅಕ್ಕಿನೂ ಹಾಕ್ತೀವಿ. ಆಚೆ ಅಂತೂ ಬಿಡೋದಕ್ಕಾಗೋದಿಲ್ಲ. ಏನಕ್ಕಂತಂದರೆ ಇಲ್ಲಿ ನಾಯಿಗಳಿದೆ ಆ್ಯಂಡ್ ಇದೆಲ್ಲ ಬಿಟ್ಟು ಮೇಯ್ದಿರೋ ಕೋಳಿಗಳಲ್ವಾ, ಸೊ ನಾವು ಒಂದ್ಸಲ ಬಿಟ್ಟರೆ ಅದು ವಾಪಸ್ ಬರುತ್ತಾ ಅನ್ನೋದೇ ಡೌಟ್ ಆಗಿಬಿಟ್ಟಿರುತ್ತೆ ನಮಗೂನು. ಅದಕ್ಕೋಸ್ಕರ ಈ ರೀತಿ ಗೂಡು ಮಾಡಿ ಸ್ಪೇಷಿಯಸ್ ಆಗಿದೆ, ತುಂಬ ಅಗ್ಲವಾಗಿದೆ, ಆರಾಮಾಗಿ ಆಟ ಆಡ್ಕೊಂಡಿರ್ತಾರೆ. ಈಗ ಪ್ರೆಸೆಂಟ್ಲಿ ಡೈಲಿ ಒಂದು ಮೊಟ್ಟೆ ಕೊಡ್ತಿದೆ. ಒಂದೇ ಒಂದು ಕೋಳಿ ಮೊಟ್ಟೆನ ಇಡ್ತಾ ಇದೆ, ಇನ್ನೊಂದು ಕೋಳಿ ಇಡ್ತಿಲ್ಲ. ನೋಡಬೇಕು ಯಾವಾಗಿಂದ ಇಡುತ್ತೆ ಅಂತ. ನನಗಂತೂ ತುಂಬ ಖುಷಿ ಇದೆ, ಅದಿತಿಗೆ ಡೈರೆಕ್ಟಾಗಿ ನಾಟಿ ಮೊಟ್ಟೆ ಸಿಗ್ತಿದೆ. ಹೆಲ್ದಿ, ಮಕ್ಕಳಿಗೆ ತುಂಬ ಒಳ್ಳೆಯದು ನಾಟಿ ಮೊಟ್ಟೆ. ಏನಕ್ಕಂತಂದರೆ ಬಾಯ್ಲರ್ ಕೋಳಿಯಲ್ಲಿ ಇಂಜೆಕ್ಟ್ ಮಾಡಿರ್ತಾರೆ, ದಟ್ಸ್ ನಾಟ್ ಸೇಫ್ ಅಲ್ವಾ. ಅದಕ್ಕೋಸ್ಕರ ನಾಟಿ ಮೊಟ್ಟೆನೇ ಕೊಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಈ ರೀತಿ ಪ್ಲ್ಯಾನ್ ವರ್ಕೌಟ್ ಆಗುತ್ತೆ ಅಂತ ವಿ ವರ್ ಆಲ್ಸೋ ನಾಟ್ ಎಕ್ಸ್ಪೆಕ್ಟೆಡ್. ಆಗ್ತಿದೆ, ಖುಷಿ ಇದೆ, ಅದಿತಿಗೆ ಹೆಲ್ದಿಯಾಗಿ ಮೊಟ್ಟೆ ಸಿಗ್ತಿದೆ ಅಲ್ವಾ, ಸೊ ದಟ್ ಈಸ್ ಸೋ ಹ್ಯಾಪಿ. ಸೊ ಇದನ್ನು ನನ್ನ ಯೂಟ್ಯೂಬ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೋಬೇಕು. ಆ್ಯಂಡ್ ಈ ಐಡಿಯಾನ ಸಾಕಷ್ಟು ಜನ ಫಾಲೋ ಸಹ ಮಾಡ್ಬೋದು, ಬಿಕಾಸ್ ಹೆಲ್ದಿ ಊಟನ ಮಕ್ಕಳಿಗೆ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಿಸ್ ಇಸ್ ಒನ್ ಅಮಾಂಗ್ ದೆಮ್. ಸಿ ಯು ಟಾಟಾ, ಬಾಯ್ ಬಾಯ್.